ನಮಸ್ತೆ ಪ್ರಿಯ ವೀಕ್ಷಕರೇ ಇದೇ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ವೈಕುಂಠ ಏಕಾದಶಿಯನ್ನು ಆಚರಿಸಲಾಗುತ್ತಿದೆ ವೈಕುಂಠ ಏಕಾದಶಿಯನ್ನು ಸಾಮಾನ್ಯವಾಗಿ ಎಲ್ಲರೂ ಆಚರಿಸುವಂತಹ ಹಬ್ಬ ಇಡೀ ವರ್ಷದಲ್ಲಿ ಬರುವ ಏಕಾದಶಿಗಳಿಗಿಂತ ಈ ವೈಕುಂಠ ಏಕಾದಶಿ ಬಹಳ ಮಹತ್ವ ಪಡೆದುಕೊಂಡಿದೆ ಸಾಮಾನ್ಯವಾಗಿ ಜನರು ವರ್ಷದ ಇಡೀ ಏಕಾದಶಿಗಳಂದು ಉಪವಾಸ ಮಾಡದಿದ್ದರೂ ಈ ವೈಕುಂಠ ಏಕಾದಶಿಯೆಂದು ತಪ್ಪದೇ ಮಾಡುತ್ತಾರೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಹಿರಿಯರು ಮಕ್ಕಳು ಗರ್ಭವತಿ ಸ್ತ್ರೀಯರು ಬಾಣಂತಿಯರು ಮಾಡುವುದಿಲ್ಲ ಇವರಿಗೆ ಈ ವ್ರತ ಮಾಡಲೇಬೇಕು ಎಂಬ ನಿಯಮವಿಲ್ಲ ಏಕೆಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಆರೋಗ್ಯವು ಅಷ್ಟೇ ಮುಖ್ಯವಾಗುತ್ತದೆ ಅನಾರೋಗ್ಯದಿಂದ ಬಳಲುತ್ತಿರುವವರು ಈ ವ್ರತವನ್ನು ಮಾಡುವ ಅವಶ್ಯಕತೆ ಇಲ್ಲ ಅತಿ ಮುಖ್ಯವಾಗಿ ಏಕಾದಶಿ ಎಂದು ಅನ್ನ ಸೇವನೆ ನಿಷಿದ್ಧ ಅನ್ನ ಸೇವನೆಯನ್ನು ಬಿಟ್ಟು ಉಪಹಾರ ಮಾಡಿಕೊಳ್ಳಬಹುದು ಇನ್ನು ಆರೋಗ್ಯದಿಂದ ಇರುವವರು ಉಪವಾಸ ಮಾಡಿದರೆ ಆರೋಗ್ಯಕ್ಕೆ ಇನ್ನೂ ಹೆಚ್ಚಿನ ಪುಷ್ಟಿಯನ್ನು ಕೊಡುತ್ತದೆ ಏಕಾದಶಿಯ ಉಪವಾಸವೇ ಆರೋಗ್ಯದ ಗುಟ್ಟು ಎಂದರೆ ತಪ್ಪಾಗಲಾರದು ಇನ್ನೇಕೆ ತಡ ಏಕಾದಶಿಯೆಂದು ಉಪವಾಸ ಮಾಡಿ ಆರೋಗ್ಯದಿಂದ ಇರಿ